ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಇಂಡಿಯಾದಲ್ಲಿ ಪಬ್ಜಿ ಮೊಬೈಲ್ ಅನ್ನೋದು ತುಂಬಾ ವೈರಲ್ ಆಗಿತ್ತು, ತುಂಬಾ ಜನ ಆಡ್ತಾ ಇದ್ರು. ಆದ್ರೆ ಬಟ್ ಅದು ಸಡನ್ ಆಗಿ ಏನಾಯ್ತು, ಬ್ಯಾನ್ ಆಯ್ತು. ನಮ್ಮ ಒಂದು ಇಂಡಿಯನ್ ಗೌರ್ಮೆಂಟ್ ಅವರು ಅದನ್ನ ಬ್ಯಾನ್ ಮಾಡಿದ್ರು, ಮತ್ತೆ ವಾಪಸ್ ಅದನ್ನ ಏನ್ ಮಾಡಿದ್ರು, ರಿಕವರಿ ಮಾಡಿದ್ರು. ಅದೇನಾಯ್ತು, ಪಬ್ಜಿ ಇದ್ದು ನಮ್ಮ ಇಂಡಿಯನ್ ಗೌರ್ಮೆಂಟ್ ಕರ್ಮಿ ಅಂದ್ರೆ ನಮ್ಮೊಂದು ಇಂಡಿಯನ್ ಗೌರ್ಮೆಂಟ್ ಏನು ಕಂಡೀಷನ್ ಅದ ಖಂಡಿಸಲ್ಲ, ಎಕ್ಸೆಪ್ಟ್ ಮಾಡ್ಕೊಂಡು ವಾಪಸ್ ಮತ್ತೆ ನಮ್ಮೊಂದು ಇಂಡಿಯಾದಲ್ಲಿ ಬಿತ್ತು. ಅಂದ್ರೆ ವಾಪಸ್ ಬಿಟ್ಟರು. ಅದೇನಪ್ಪ ಅಂದ್ರೆ ಹೋಗ್ರೆ ಪೈಟಲ್ ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ಅಂತ ನಮ್ಮೊಂದು ಇಂಡಿಯಾದಲ್ಲಿ ಮತ್ತೆ ವಾಪಸ್ ರಿಕವರಿ ಆಯಿತು. ಅದೇ ರೀತಿ ಕೂಡ ಈಗ ಫ್ರೀ ಫೈರ್ ಆಗಿ, ಅಂದ್ರೆ ಫ್ರೀ ಫೈರ್ ಅನ್ನೋದು ನಮ್ಮೊಂದು ಇಂಡಿಯಾದಲ್ಲಿ ಬ್ಯಾನ್ ಆಗಿತ್ತು. ಅಂದ್ರೆ ನಮ್ಮೊಂದು ಇಂಡಿಯಾದಲ್ಲಿ ಸಡನ್ ಆಗಿ ಫ್ರೀ ಫೈರ್ ಆಗಿ ಅದು ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ಏನ್ ಮಾಡಿದ್ರು, ಅದನ್ನ ಬ್ಯಾನ್ ಮಾಡಿದ್ರು. ಯಾಕಂದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದೇನಿದಲ್ಲ, ಅದು ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಆ ಒಂದು ಕಾರಣಕ್ಕೆ ಸ್ಕ್ರೀನ್ ಮಾಡಿದ್ರು, ಅದನ್ನ ಬ್ಯಾನ್ ಮಾಡಿ ಬಿಟ್ಟಿದ್ರು. ಅಂದ್ರೆ ಫ್ರೀ ಫೈರ್ ಬೇಡ ಅಂತ ನಮ್ಮ ಗೌರ್ಮೆಂಟ್ದವರು, ಇಂಡಿಯನ್ ಗೌರ್ಮೆಂಟ್, ಅದರಿಂದ ತುಂಬಾ ಜನರಿಗೆ ಎಫೆಕ್ಟ್ಸ್ ಆಗ್ತದೆ ಅಂತ ಹೇಳಿ ಬ್ಯಾನ್ ಮಾಡಿ ಬಿಟ್ಟಿದ್ರು. ಆದ್ರೆ ಬಟ್ ಈಗ ಸಡನ್ ಆಗಿ ಯಾರೆಲ್ಲ ಫ್ರೀ ಫೈರ್ ಲವರ್ಸ್ ಇದ್ರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ, ಸಡನ್ ಆಗಿ ಮತ್ತೆ ನಮ್ಮ ಒಂದು ಇಂಡಿಯಾದಲ್ಲಿ ಏನು ಫ್ರೀ ಫೈರ್ ಬ್ಯಾನ್ ಆಗಿತ್ತಲ್ಲ, ಮತ್ತೆ ವಾಪಸ್ ಅನ್ಬ್ಯಾನ್ ಆಗ್ತದೆ. ಅಂದ್ರೆ ಮತ್ತೆ ವಾಪಸ್ ನಮ್ಮ ಇಂಡಿಯಾದಲ್ಲಿ ಫ್ರೀ ಫೈರ್ ಬರ್ತಾ ಇದೆ, ವಾಪಸ್ ಬ್ಯಾಕ್ ಟು ಫ್ರೀ ಫೈರ್ ಇಂಡಿಯಾ ಅಂತ ಬರ್ತಾ ಇದೆ. ಆದ್ರೆ ಬಟ್ ಇದು ಯಾವಾಗ ಬರ್ತಾ ಇದೆ, ಆದ್ರೆ ಬಟ್ ಈ ಫ್ರೀ ಫೈರ್ ಅನ್ನೋದು ವಾಪಸ್ ಬರಬೇಕಾದ್ರೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನಿದ್ರ ಆಕ್ಚುಲಿ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಗೇಮ್ ಅಂದ್ರೆ ಹೈಯೆಸ್ಟ್ ಅರ್ನಿಂಗ್ ಯಾವ್ದಂದ್ರೆ ಫ್ರೀ ಫೈರ್ ಹೈಯೆಸ್ಟ್. ಯಾಕಂದ್ರೆ ಫ್ರೀ ಫೈರ್ ಇಂದ ತುಂಬಾ ಅರ್ನ್ ಆಗ್ತಾ ಇದೆ ವರ್ಷಕ್ಕೆ. ಅಂದ್ರೆ ವಾದ ವರ್ಷದಲ್ಲಿ ಹೇಳ್ಬೇಕಾದ್ರೆ ಫ್ರೀ ಫೈರ್ ಮೇನ್ ಇಂಪಾರ್ಟೆಂಟ್ ಗೇಮ್ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಫ್ರೀ ಫೈರ್ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ ಎಕ್ಸೆಪ್ಟ್ ಮಾಡಿದ್ರು. ಆದ್ರೆ ಬಟ್ ಈಗ ಮತ್ತೆ ವಾಪಸ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಗಿದ್ದು ಫ್ರೀ ಫೈರ್ ವಾಪಸ್ ಮತ್ತೆ ತರ್ತಾ ಇದಾರೆ, ಬರ್ತಾ ಇದೆ. ಅದು ಯಾವ ಒಂದು ಡೇಟಿಗೆ ಬರುತ್ತೆ ಅದ್ರ ಜೊತೆಗೆ ಫ್ರೀ ಫೈರ್ ಬರ್ಬೇಕಾದ್ರೆ ಹಂಗೆ ಬಂದಿಲ್ಲ. ನಮ್ಮ ಇಂಡಿಯನ್ ಗೌರ್ಮೆಂಟು ಕೆಲವಷ್ಟು ರೂಲ್ಸ್ ಎಕ್ಸೆಪ್ಟ್ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಫ್ರೀ ಫೈರ್ ಅನ್ನೋ ಒಂದು ನೇಮ್ ಕೂಡ ಚೇಂಜ್ ಆಗಿದೆ. ಅದು ಏನಾಗಿದೆ ಎಲ್ಲ ನಾನು ಈ ಒಂದು ವೇಳೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟಾರ್ಟ್ ಮಾಡೋಣ ಬೇಗ. ಈ ಒಂದು ಸ್ಟಾರ್ಟ್ ಮಾಡೋದ್ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಯಾರೆಲ್ಲ ಫ್ರೀ ಫೈರ್ ಲವರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಫ್ರೀ ಫೈರ್ಸ್ ಲವರ್ ಅಂದ್ರೆ ಏನಂತ ಗೊತ್ತಾಗಬೇಕು. ಆ ರೀತಿ ಪ್ರತಿಯೊಬ್ಬರು ಇರ್ತಾನೆ. ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್, ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸುಮ್ಮನೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದ್ದೆ. ಅದ್ರ ಜೊತೆಗೆ ಫ್ರೀ ಫೈರ್ ಲವರ್ಸ್ ಎಲ್ಲರೂ ಕೂಡ ಒಂದು ಶೇರ್ ಮಾಡಿ ವಿಡಿಯೋ. ಯಾಕಂದ್ರೆ ತುಂಬ ಜನ ಶಾಕ್ ಆಗಿಬಿಟ್ಟಿದ್ರು, ಅದರಿಂದ ತುಂಬ ಜನ ಯೂಟ್ಯೂಬರ್ಸ್ ಲೈವ್ ಸ್ಟ್ರೀಮ್ ಮಾಡೋರು ಕೂಡ ಬೇಜಾರಾಗಿದ್ರು. ಯಾಕಂದ್ರೆ ಫ್ರೀ ಫೈರ್ ಬ್ಯಾನ್ ಆಯಿತು, ಹೇಗೆ ಮಾಡೋದು ಅಂತ ಇದ್ರು. ಇನ್ನೊಂದು ಜಸ್ಟ್ ಈಗ ವಾಪಸ್ ಮತ್ತೆ ನಮ್ಮೊಂದು ಇಂಡಿಯಾದಲ್ಲಿ ಬಂದಿದೆ. ಮೊದಲು ಬಿಟ್ಟು ನಮ್ಮೊಂದು ಇಂಡಿಯಾದಲ್ಲಿ ಫ್ರೀ ಫೈರ್ ಏನಿದಿಲ್ಲ, ಮತ್ತೆ ವಾಪಸ್ ರಿಕವರಿ ಅಂದ್ರೆ ಅನ್ಬ್ಯಾನ್ ಆಗ್ತಾ ಇದೆ, ಬರ್ತಾ ಇದೆ. ಅದು ಬರ್ತಾ ಇದೆ ಯಾವಾಗ ಬರ್ತಾ ಇದೆ ಹೇಳ್ಬೇಕ್ರೆ, ಈಗ ನೀವು ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡು ನಾನು ತೋರಿಸಿದ ಸೈಡ್ ಸ್ಕ್ರೀನ್ ಶಾಟ್ ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಫ್ರೀ ಫೈರ್ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಮೇಲ್ಗಡೆ ಬರುತ್ತೆ, ಅದು ಇದಾಗ್ತದೆ. ಆದ್ರೆ ಬಟ್ ನಮ್ಮ ಇಂಡಿಯಾದಲ್ಲಿ ಏನಾಗ್ತದೆ, ವಾಪಸ್ ಫ್ರೀ ಫೈರ್ ಅನ್ನೋದು ಅದು ನೇಮ್ ಇದಲ್ಲ, ಆ ನೇಮ್ ಚೇಂಜ್ ಆಗ್ತದೆ. ಪಬ್ಜಿ ಇದ್ದುದು ಅದು ಪೆಟಲ್ ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ಅಂತಲ್ಲ, ಆಯ್ತಲ್ಲ. ಆ ರೀತಿ ನೇಮ್ ಕೂಡ ಈ ಫ್ರೀ ಫೈರ್ ನೇಮ್ ಕೂಡ ಚೇಂಜ್ ಆಗಿದೆ. ಏನಪ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೇಕಾದ್ರೆ, ಫ್ರೀ ಫೈರ್ ಇಂಡಿಯಾ ಅಂತ ನೇಮ್ ಚೇಂಜ್ ಆಗಿದೆ, ಎಲ್ಲ ಲೋಗೋ ಕೂಡ ಚೇಂಜ್ ಮಾಡಿದ್ರೆ. ಜಸ್ಟ್ ಏನಾದ್ರು ನೀವು ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡು ಅಲ್ಲಿ ಫ್ರೀ ಫೈರ್ ಇಂಡಿಯಾ ಅಂತ ಸರ್ಚ್ ಮಾಡಿದ ತಕ್ಷಣ ಬರ್ತಾ ಇದೆ. ಆದ್ರೆ ಬಟ್ ಈಗ ಇನ್ಸ್ಟಾಲ್ ಆಗ್ತಿಲ್ಲ, ಕಮಿಂಗ್ ಝೋನ್ ಅಂತ ತೋರಿಸ್ತಾ ಇದೆ. ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಕಮಿಂಗ್ ಝೋನ್ ಅಂತ ತೋರಿಸ್ತಾ ಇದೆ. ಆದ್ರೆ ಬಟ್ ಇದು ಯಾವಾಗ ಬರುತ್ತೆ ಅಂದ್ರೆ, ನೀವು ಯಾವಾಗ ಡೌನ್ಲೋಡ್ ಮಾಡೋದು ಅವಕಾಶ ಇರುತ್ತೆ ಅಪ್ಪ ಅಂದ್ರೆ, ಯಾವಾಗ ಮೊದಲೇ ಬಂದ್ಬಿಟ್ಟು ನೀವು ಇದು ಕೆಲವೊಂದು ರಿಕ್ವೆಸ್ಟ್ ಕಳ್ಸೋರು ರಿಜಿಸ್ಟ್ ಮಾಡ್ಕೊಳ್ಳಿ, ರಿಜಿಸ್ಟ್ ಮಾಡೋದಿಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ ಆಗುತ್ತೆ. ಇದು ಯಾವಾಗ ಈಗ ಇನ್ಸ್ಟಾಲ್ ಆಗಲ್ಲ, ಮೇನ್ ಇಂಪಾರ್ಟೆಂಟ್ ಇವನ್ನ ಸರ್ಚ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಆಗಲ್ಲ. ಅದು ಯಾವಾಗ ಇನ್ಸ್ಟಾಲ್ ಆಗುತ್ತೆ ಅಂದ್ರೆ, ಯಾವಾಗ ನೀವು ಪ್ಲೇ ಸ್ಟೋರ್ ಅವೈಲೇಬಲ್ ಇದ್ದಾಗ ಅದು ಬಂದಿದೆ, ಆದ್ರೆ ಬಟ್ ಇನ್ಸ್ಟಾಲ್ ಆಗಲ್ಲ. ಅದು ಯಾವಾಗ ಇನ್ಸ್ಟಾಲ್ ಅಂದ್ರೆ, ಯಾವಾಗ ಸೆಪ್ಟೆಂಬರ್ 5ನೇ ಡೇಟಿಗೆ ಅಂದ್ರೆ ಇನ್ನು ಕೆಲವು ದಿನಗಳು, ಸೆಪ್ಟೆಂಬರ್ 5ನೇ ತಾರೀಕು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆರಾಮಾಗಿ ಇನ್ಸ್ಟಾಲ್ ಆಗುತ್ತೆ. ಅವಾಗ ಬರುತ್ತೆ ನಮ್ಮ ಒಂದು ಇಂಡಿಯಾದಲ್ಲಿ, ಈಗ ಇದೆ. ಆದ್ರೆ ಬಟ್ ಅವಾಗಿಂದ್ರೆ ಇನ್ಸ್ಟಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬ ಫ್ರೀ ಫೈರ್ ಲವರ್ಸ್ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದೆ ಅನಿಸಿದೆ, ಪ್ರತಿಯೊಬ್ಬರು ಕೂಡ ಖುಷಿಯಾಗಲಿ. ನಾನು ನಿಮಗೋಸ್ಕರ ಈ ಒಂದು ಅಪ್ಡೇಟ್ ತಿಳಿಸಿದ್ದೀನಿ ಅಂತ ಪ್ರತಿಯೊಬ್ಬ ಫ್ರೀ ಫೈರ್ ಲವರ್ಸ್ ಎಲ್ಲರಿಗೆ ತಾನೆ, ಎಲ್ಲ ಬಂದಿದೆ, ವಾಪಸ್ ಬಂದಿದೆ. ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅವರು ಎಕ್ಸೆಪ್ಟ್ ಮಾಡಿದ್ದಾರೆ. ಫ್ರೀ ಫೈರ್ದವರು ನಿಮ್ಮ ಏನು ಇಂಡಿಯನ್ ಗೌರ್ಮೆಂಟ್ ತರ್ತದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದನ್ನೆಲ್ಲ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಬಿಡಿ ಅಂದ ತಕ್ಷಣ, ಅಂದರೆ ಎಕ್ಸೆಪ್ಟ್ ಮಾಡ್ತೀನಿ ಅಂದ ತಕ್ಷಣ ನಮ್ಮ ಗೌರ್ಮೆಂಟ್ದವ್ರನ್ನ ಅಲೋ ಮಾಡಿದರೆ ಬಂದಿದೆ. ಈಗ ಮತ್ತೆ ವಾಪಸ್ ಎಲ್ಲರೂ ಕೂಡ ಮತ್ತೆ ಏನು ಫ್ರೀ ಫೈರ್ ಆಡ್ತಾ ಇರ್ತಾರೆ, ತುಂಬ ಜೋರಾಗಿರುತ್ತೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಆಡೋದು ಆಡ್ತಾರೆ, ಸ್ವಲ್ಪ ಟೈಮ್ನಿಂದ ಆಡಿ, ಸ್ವಲ್ಪ ಲಿಮಿಟ್ ಇರಲಿ, ಜಾಸ್ತಿ ಆಡೋಕೆ ಹೋಗ್ಬಿಡಿ ಅಂತ ಇವತ್ತು ನಮಿಸ್ತೀನಿ. ಇವತ್ತು ನಮಗೆ ಮುಂಚೆ ಪ್ರತಿ ಒಬ್ಬ ಕಂಡಕ್ಕೆ ಸ್ಪ್ಯಾಮರ್ಸ್ ಎಲ್ಲರೂ ಇರ್ತಾನೆ ನೋಡಿ, ಶೆಕೆ ಆವೃತ್ತಿ ಆಗ್ತದೆ, ತುಂಬ ಬೆವರು ಬರ್ತದೆ. ಇದಕ್ಕೋಸ್ಕರ ವೀಡಿಯೋಗೆ ಲೈಕ್ ಕೊಡಿ, ಲೈಕ್ ಕೊಡೋದು. ಅದ್ರ ಜೊತೆ ಈ ಒಂದು ಯಾವೃತ್ತಿ ಅನಿಸಿದೆ ಚಿಕ್ಕದೇ ಕಮೆಂಟ್ ಸೇರಿ ಕಮೆಂಟ್ ಹಾಕಿದ್ರೆ ಇವತ್ತು ಮುಸ್ತೀನಿ ಪ್ರತಿ ಒಬ್ಬ ಕೂಡ ಜೇನಂದ್ರೆ ಮತ್ತೆ ಸಿಗ್ತೀನಿ. ಬಾಯ್.